ನಮಸ್ಕಾರ ಸ್ನೇಹಿತರೆ, ವೈವಿಧ್ಯ ಬುಟಿಕ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇದೇ ಮೊದಲನೇ ಸಲ ನನ್ನ ಚಾನೆಲ್ ನೋಡ್ತಿದ್ರೆ ನನ್ನ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಎನ್ಕ್ವೈರೀಸ್ ಏನಾದರೂ ಇದ್ರೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ, ಕಮೆಂಟ್ಸ್ ಏನಾದರೂ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸ್ನೇಹಿತರೆ, ಇವತ್ತೊಂದು ಸಾಫ್ಟ್ ಸಿಲ್ಕ್ ಸ್ಯಾರಿ ಎಂಬ್ರಾಯ್ಡ್ರಿ ಡಿಸೈನ್ ಮಾಡಿರೋ ಬ್ಲೌಸ್ ಬಗ್ಗೆ ನೋಡೋಣ. ಇದರಲ್ಲಿ ಸ್ಯಾರಿ ಬಂದು ಸೆಲ್ಫ್ ಕಲರ್ ಮತ್ತೆ ಸಿಲ್ವರ್ ಕಲರ್ ಅಷ್ಟೇ ಸ್ಯಾರಿನಲ್ಲಿ ಇರೋದ್ರಿಂದ ನಾವು ಅದೇ ಸೆಲ್ಫ್ ಮತ್ತೆ ಸಿಲ್ವರ್ ಕಲರ್ ತಗೊಂಡು ವರ್ಕ್ ಮಾಡಿಸಿರೋದು. ಸ್ಯಾರಿನಲ್ಲಿ ಪೀಕಾಕ್ಸ್ ಇದಾವೆ, ಸೊ ಹಂಗಾಗಿ ನಾವು ನೆಕ್ ಲೈನ್ಗೆ ಪೀಕಾಕ್ಸ್ ತಗೊಂಡಿದೀವಿ, ಸ್ಲೀವ್ಗೆ ತಿಲಕ ತಗೊಂಡಿದೀವಿ, ಬಿಕಾಸ್ ಸ್ಯಾರಿನಲ್ಲಿ ತಿಲಕ ಡಿಸೈನ್ ಇರೋದ್ರಿಂದ. ನೆಕ್ ಲೈನು ನೀಟಾಗಿ ಬರಲಿ ಅನ್ನೋದಕ್ಕೋಸ್ಕರ ಪೀಕಾಕ್ಸು ಸಣ್ಣ ಸಣ್ಣ ಸೈಜ್ ಮಾಡಿಕೊಂಡು ನಾವು ಪೀಕಾಕ್ಸ್ನ ನೆಕ್ ಲೈನ್ ಕೊಟ್ಟಿದ್ದೀವಿ. ಸೆಂಟರಲ್ಲಿ ಪೀಕಾಕ್ ಡಿಸೈನ್ ಏನಿದೆ ಅದನ್ನು ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡಿಕೊಂಡು ಎನ್ಲಾರ್ಜ್ ಮಾಡಿಕೊಂಡು ಡಿಸೈನ್ನ ಕೊಟ್ಟಿದ್ದೀವಿ. ನೆಕ್ ಲೈನ್ ನೀಟಾಗಿ ಪಾಟ್ ನೆಕ್ ಟೈಪಲ್ಲಿ ಬರುತ್ತೆ, ಮತ್ತು ಒಂದು ಬಾರ್ಡರ್ ಲೈನ್ ಕೊಟ್ಟು ಅದ್ರ ಪಕ್ಕಕ್ಕೆ ಪೀಕಾಕ್ಸ್ ಇರೋದ್ರಿಂದ ನೆಕ್ ಲೈನು ರಿಚ್ಚಾಗಿ ಕಾಣಿಸುತ್ತೆ. ಮತ್ತು ಇದು ಟ್ಯಾಸಲ್ಸು, ಯಾಕಂದರೆ ಸ್ಯಾರಿನಲ್ಲಿ ತಿಲಕ ಮತ್ತು ಪೀಕಾಕ್ ಎರಡೂ ಇರೋದ್ರಿಂದ ನಾನು ತಿಲಕ ಶೇಪಲ್ಲಿ ಟ್ಯಾಸಲ್ಸ್ ತೊಗೊಂಡಿದ್ದೀನಿ, ನೆಕ್ ಲೈನ್ಗೆ ಪೀಕಾಕ್ಸ್ ತೊಗೊಂಡಿದ್ದೀನಿ. ಹಾಗೆ ಸ್ಲೀವ್ ಕೂಡ, ಸ್ಲೀವಲ್ಲೂ ಅಷ್ಟೇ ಪೀಕಾಕ್ ಮತ್ತು ತಿಲಕ ಎರಡೂ ಬರುತ್ತೆ. ಇದು ಬಂದು ಸಣ್ಣದಾಗಿ ಒಂದು ಬಾರ್ಡರ್ ಲೈನ್ ಕೊಟ್ಟಿದ್ದೀನಿ ಫಿನಿಷಿಂಗ್ಗೆ, ಆಮೇಲೆ ಪೀಕಾಕ್ ಡಿಸೈನು ಮತ್ತು ತಿಲಕ ಡಿಸೈನು. ಸ್ಯಾರಿನಲ್ಲಿ ಮೋಟಿವ್ ಏನಿದೆ ಅದೇ ಡಿಸೈನ್ನ ನಾವು ತಗೊಂಡು ಮೋಟಿವ್ನ ರೆಡಿ ಮಾಡಿದ್ದೀವಿ. ಮತ್ತು ಫ್ರಂಟೂ ಅಷ್ಟೆ, ಬ್ಯಾಕ್ ಹೆಂಗೆ ನೆಕ್ ಲೈನ್ ಕೊಟ್ಟಿದ್ದೀವೋ ಅದೇ ರೀತಿ ಬಾರ್ಡರ್ ಲೈನು ಮತ್ತು ಪೀಕಾಕ್ಸು ಮಾಡ್ಕೊಂಡಿದ್ದೀವಿ. ನೋಡಿದ್ರಲ್ಲ ಪೀಕಾಕ್ ಡಿಸೈನಲ್ಲಿ ಹ್ಯಾಂಡ್ ವರ್ಕ್ ಮಾಡಿರೋಂಥ ಬ್ಲೌಸು. ಇಂಥದ್ದೇ ಹೆಚ್ಚಿನ ಡಿಸೈನ್ಸ್ಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಎನ್ಕ್ವೈರೀಸ್ ಏನಾದರೂ ಇದ್ದರೆ ಕಾಣ್ತಿರೋ ನನ್ನ ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು.